ಈ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ದಿನದ ದಿನ ಭವಿಷ್ಯ ನೋಡೋಣ. ದಿನಾಂಕ 28-2-2022, ಕುಂಭಮಾಸ, ಫೆಬ್ರವರಿ, ಸೋಮವಾರ. ಉತ್ತರಾಯಣ, ಶಿಶಿರ ಋತು, ಮಾಘಮಾಸ, ಕೃಷ್ಣಪಕ್ಷ, ಉತ್ತರಾಷಾಢ ನಕ್ಷತ್ರ. ಮೊದಲಿಗೆ ಮೇಷರಾಶಿ. ಜೀವನದ ಹಲವಾರು ಅವಕಾಶಗಳು ನಿಮಗೆ ಒದಗಿ ಬರುತ್ತವೆ. ಅವಿವಾಹಿತರಿಗೆ ಮಂಗಳ ಕಾರ್ಯವನ್ನು ಶೀಘ್ರವಾಗಿ ನೋಡುವ ಭಾಗ್ಯವಿದೆ. ಸರಕಾರಿ ಅಧಿಕಾರಿಗಳಿಗೆ ಮುನ್ನಡೆ ಇದೆ. ಶುಭ ಸಂಖ್ಯೆ 7. ವೃಷಭ ರಾಶಿ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಸೋಮಾರಿತನದಿಂದ ದೂರವಿರಿ. ಈ ದಿನ ತಂದೆ ತಾಯಿಯ ಬೆಂಬಲವು ಪೂರ್ಣ ರೀತಿಯಾಗಿ ನಿಮ್ಮ ಕಡೆ ಇರುತ್ತದೆ. ಶುಭ ಸಂಖ್ಯೆ 9. ಮಿಥುನ ರಾಶಿ. ನಿಮ್ಮ ವೈವಾಹಿಕ ಜೀವನವು ಈ ದಿನ ಸಂತೋಷವಾಗಿರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಬರುವುದರಿಂದ ನೀವು ಇನ್ನಿಷ್ಟು ಸಂತೋಷವಾಗುತ್ತೀರಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ. ಶುಭ ಸಂಖ್ಯೆ 1. ಕಟಕ ರಾಶಿ. ನೀವು ಬಹಳ ಮುಖ್ಯವಾದ ಅವಕಾಶಗಳಿಂದ ವಂಚಿತರಾಗಿದ್ದೀರಿ. ವ್ಯವಹಾರಕ್ಕೆ ಸಂಬಂಧಿಸಿದ ಬಹಳಷ್ಟು ಹೊಸ ಅವಕಾಶಗಳು ಬರುತ್ತವೆ. ನೀವು ಮುಂದುವರಿಯುವುದು ಅವಕಾಶಗಳು ದೊರೆಯುತ್ತವೆ. ಶುಭ ಸಂಖ್ಯೆ 8. ಸಿಂಹರಾಶಿ. ಉದ್ಯೋಗದ ಬದಲಾವಣೆಗಾಗಿ ದಿನದ ಮಧ್ಯದ ಸಮಯ ಉತ್ತಮವಾಗಿಲ್ಲ. ಮನೆಯ ಅಲಂಕಾರದ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡಬಹುದು. ನಿಮ್ಮ ಹೊಸ ವಾಹನದ ಕನಸು ನನಸಾಗುತ್ತದೆ. ಶುಭ ಸಂಖ್ಯೆ 2. ಕನ್ಯಾ ರಾಶಿ. ಈ ಸಮಯದಲ್ಲಿ ನಿಮ್ಮವರೇ ನಿಮ್ಮಿಂದ ದೂರ ಹೋಗುತ್ತಾರೆ ಎಂದು ಎಂದಿಗೂ ಯೋಚಿಸದೆ ಇರುವಂತಹ ಸಂಬಂಧಗಳು ನಿಮ್ಮ ಹತ್ತಿರ ಬರುತ್ತವೆ. ಜೀವನ ಸಂಗಾತಿಯೊಂದಿಗೆ ಯಾವುದೇ ವಿಷಯದಿಂದ ದೂರ ಹೋಗಬಹುದು. ಶುಭ ಸಂಖ್ಯೆ 5. ತುಲಾರಾಶಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಯಾವುದೇ ಪ್ರಕಾರದ ಅಪಘಾತದ ಯೋಗವು ಉಂಟಾಗುತ್ತದೆ. ಆದ್ದರಿಂದ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಚಲಾಯಿಸಿ. ನೀವು ಬಹಳ ಸಂತೋಷವಾಗಿರುತ್ತೀರಿ. ಶುಭ ಸಂಖ್ಯೆ 3. ವೃಶ್ಚಿಕ ರಾಶಿ. ನೀವು ತಮ್ಮ ಸ್ವಂತ ಮನೆಯನ್ನು ಖರೀದಿಸಲು ಯೋಚಿಸುತ್ತಿದ್ದೀರಿ. ಈ ಕನಸು ಸಹ ಖಂಡಿತವಾಗಿ ಸಂಪೂರ್ಣವಾಗುತ್ತದೆ. ಜೀವನ ಸಂಗಾತಿಯೊಂದಿಗೆ ಕೆಲವು ವಿವಾದಗಳು ಉಳಿದಿರುತ್ತವೆ. ಆದರೆ ನೀವು ನಿಮ್ಮ ತಿಳುವಳಿಕೆಗಳಿಂದಾಗಿ ತೊಂದರೆ ಅನುಭವಿಸುತ್ತೀರಿ. ಶುಭ ಸಂಖ್ಯೆ 6. ಧನಸ್ಸು ರಾಶಿ. ನಿಮ್ಮ ನಿರ್ಧಾರದ ಬಲದಲ್ಲಿ ಸಮತೋಲನ ಮತ್ತು ಆಳವಿರುತ್ತದೆ. ನಿಮಗೆ ಹೊಸ ಗಮ್ಯಸ್ಥಾನ ಸಿಗುತ್ತದೆ. ವ್ಯವಹಾರಕ್ಕೆ ಹೊಸ ಅವಕಾಶಗಳು ಬರುತ್ತವೆ. ಆರ್ಥಿಕ ಪರಿಸ್ಥಿತಿಗಳಲ್ಲಿ ಲಾಭ ಉಳಿದಿರುತ್ತದೆ. ಶುಭ ಸಂಖ್ಯೆ 4. ಮಕರ ರಾಶಿ. ವಿದೇಶಕ್ಕೆ ಹೋಗಲು ಯೋಚಿಸುತ್ತಿದ್ದರೆ ಅದು ಸಾಧ್ಯವಾಗುವುದಿಲ್ಲ. ತಂದೆಯ ಕಡೆಯಿಂದ ಆರ್ಥಿಕ ಬೆಂಬಲವನ್ನು ಪಡೆಯುತ್ತೀರಿ. ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಶುಭ ಸಂಖ್ಯೆ 7. ಕುಂಭರಾಶಿ. ಆರ್ಥಿಕ ಪರಿಸ್ಥಿತಿಗಳಿಗೆ ಸ್ವಲ್ಪ ಒತ್ತಡವನ್ನು ತರುತ್ತವೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತವೆ. ಆದರೆ ನಿಮ್ಮ ಯಾವುದೇ ಕೆಲಸವು ನಿಲ್ಲುವುದಿಲ್ಲ. ಶುಭ ಸಂಖ್ಯೆ 1. ಮೀನರಾಶಿ. ಸ್ನೇಹಿತನೊಂದಿಗೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ. ನಿಮ್ಮ ಹಳೆಯ ಸ್ಥಗಿತಗೊಂಡಿರುವ ಶಿಕ್ಷಣ ಈ ದಿನ ಮತ್ತೆ ಆರಂಭವಾಗುತ್ತದೆ ಮತ್ತು ಪೂರ್ಣಗೊಳ್ಳುತ್ತದೆ. ಶುಭ ಸಂಖ್ಯೆ 5.